ಪವನ್ ಬಗ್ಗೆ ಅವ್ರನ್ನ ಆಗ ನೋಡಿದ್ರೆ ತುಂಬಾ ಇನ್ನೋಸೆಂಟ್ ಆಗಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾರೆ. ನಿಮ್ಗೂ ಮತ್ತೆ ಅವ್ರಿಗೆ ಜೋಡಿ ಈಗ ಆಲ್ರೆಡಿ ಜನ ಟಾಕ್ ಶುರು ಮಾಡಿದ್ದಾರೆ, ಸಕ್ಕದಾಗಿದೆ ಇವರಿಬ್ಬರದ ಜೋಡಿ. ಆಕ್ಚುಲಿ ನಂದ್ ವಯಸ್ಸು ಅವ್ರಕ್ಕಿಂತ ಒಂದು 20 ವರ್ಷ ಕಡಿಮೆ. ಬಟ್ ಅವ್ರಿಗೆ ಏನಂದ್ರೆ ಆಕ್ಚುಲಿ ಪವನ್ ಅವರು ತುಂಬಾನೇ ಆಕ್ಚುಲಿ ಇದು ಗೊತ್ತು ಅವ್ರಿಗೆ ಇದ್ ಮುಂಚೆಯಿಂದ, ಬಿಕಾಸ್ ಆಬ್ವಿಯಸ್ಲಿ ಅವ್ರಿಗೆ ಸ್ವಲ್ಪ ಏಜ್ ಎಲ್ಲ ಇದೆ. ಇದು ಇಂಟರ್ವ್ಯೂ ನೋಡಬಾರ್ದು ಅನ್ಸುತ್ತೆ, ಅದು ನೋಡಿದ್ರೆ ಏನೋ ಅಂದ್ಕೊಡ್ತಾರೆ. ಬಟ್ ಇಲ್ಲ, ಆಕ್ಚುಲಿ ಅವರು ನಿಜವಾಗ್ಲೂ ಅವರು ಫುಲ್ ಜಿಮ್ ಎಲ್ಲ ಹೋಗಿ ಅದೇನೋ ಥೈಲೆಂಡ್ ಅಲ್ಲಿ ಮೂಯ್ ತಾಯಿ ಏನೋ ಒಂದು ಏನೋ ವರ್ಕೌಟ್ ಎಲ್ಲ ಮಾಡಿ ಒಂದು 15 ಅಥವಾ 18 ಕಿಲೋ ಕಡಿಮೆ ಆದ್ರು ಶೂಟ್ಗೆ. ಅಂಡ್ ಕುದುರೆ ಮುಖ ಅಲ್ಲಿ ನಾನು ಕುದುರೆ ಮುಖ ಅಲ್ಲಿ ನೋಡಿದಾಗ ಇವರೇ ಪವನ್ ಅವರ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದು ಅವ್ರಿಗೆ. ಅಂಡ್ ನಾನು ಹೇಳಿದ ಇವರೇ ಪವನ್ ಅವರ ಈ ತರ ಕಾಣ್ತಾರ ಅಂತ, ಬಿಕಾಸ್ ಫೋಟೋ ಎಲ್ಲ ಸ್ವಲ್ಪ ದಪ್ಪ ಕಾಣ್ತಾ ಇದ್ರು. ನಾನು ಕೇಳಿದೆ ಅವಾಗ, ಇಲ್ಲ ನಾನು ಡಯಟ್ ಮಾಡಿದ್ದೀನಿ ಈ ರೋಲ್ಗೆ ಕಡಿಮೆ ಆಗಿದ್ದೀನಿ ಅಂತ. ಸೊ ಅದಕ್ಕೆ ನೀವು ವಿಜುವಲ್ಸ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅವ್ರ ಮುಖ ಒಂಥರ ಚಿಕ್ಕ ಹುಡುಗ ತರ ಕಾಣೋದು, ಬಟ್ ಐ ಥಿಂಕ್ ದೇ ವಾಂಟೆಡ್ ದಟ್. ಯಾಕಂದ್ರೆ ನಾನು ಒಂದು 26-27 ಆ ತರ ಒಂದು ವಯಸ್ಸು, ದೇ ವಾಂಟೆಡ್ ಹಿಮ್ ಟು ಲುಕ್ 19, ಅಂದ್ರೆ 19 ಅದು ಏಜ್ ಡಿಫ್ರೆನ್ಸ್ ಇರ್ಬೇಕಾಗಿತ್ತು. ಸೊ ಹಿ ವರ್ಕ್ಡ್ ಹಾರ್ಡ್. ಅಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ತರ ರೋಲ್ ಪ್ರಿಪರೇಷನ್ಸ್ ಮಾಡಿದಾಗ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಒಂದು ಒಬ್ರು ಆಕ್ಟರ್ಗೆ ಈ ತರ ಮಾಡಿದ್ರೆ ಒಂಥರ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂತ.